ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಸಂಕಷ್ಟಕ್ಕೆ ಸಿಲುಕಿದ್ರ ಸೋಮಣ್ಣ ಟಗರು ವಿರುದ್ಧ ತಟ್ಟೋಕೆ ಸೋಮಣ್ಣಗೆ ವರ್ಣ ಕ್ಷೇತ್ರದಲ್ಲಿ ಏನಾಗುತ್ತೆ ಕುರುಬಾ ವರ್ಸಸ್ ಲಿಂಗಾಯತ ವಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಗುಡ್ ಪಾಯಿಂಟ್ ನೀವು ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀರಿ ಇಲ್ಲಿ ಏನಾದ್ರೆ ಕುರುಬಾ ವರ್ಸಸ್ ಲಿಂಗಾಯತ ಅದೇ ತರ ಮತದಾನ ಆದರೆ ಹೌದು ಇಲ್ಲಿ ಸೋಮಣ್ಣ ಅವರು ಪ್ರಾಬಲ್ಯ ಸಾಧಿಸಬೇಕಾದ್ರೆ ಈ ಹಿಂದೆ ಇಲ್ಲಿ ರೇವಣ್ ಸಿದ್ದನವ್ರು ಕಂಟೆಸ್ಟ್ ಮಾಡಿದ್ರು ಕಾಪೋಸಿ ಲಿಂಗ ಕಂಟೆಸ್ಟ್ ಮಾಡಿದ್ರು ತೋಟದ ಬಸವರಾಜಪ್ಪ ಕಂಟೆಸ್ಟ್ ಮಾಡಿದ್ರು ಬಿಜೆಪಿ ಅವರು ಪ್ರಬಲ ಸ್ಪರ್ಧೆಯನ್ನ ಒಡ್ಡಕಾಗೆ ಆರ್ಲಿಲ್ಲ ಅಂದ್ರೆ ಇತ್ತು ವೋಟ್ ಬ್ಯಾಂಕ್ ಇದೆ ಹೌದು ಸ್ಪರ್ಧೆ ಮಾಡಿರ್ಲಿಲ್ಲ ವಿಜೇಂದ್ರ ಕಳೆದ ಬಾರಿ ಸ್ಪರ್ಧೆ ಮಾಡೇ ಬಿಟ್ರು ಅನ್ನೋ ಟೈಮ್ ಇತ್ತು ನಾಮಿನೇಷನ್ ಫೈಲ್ ಮಾಡಕ್ ಹೋದವರು ಆಗಲ್ಲ ಅಂತ ವಾಪಸ್ ಬಂದಂಗಾಗಿತ್ತು ಆದ್ರೆ ಈ ಬಾರಿ ಸೋಮಣ್ಣ ವಿಜೇಂದ್ರ ಬೇಡ ಅಂತ ಅಟೈರ್ ಕೂತರು ಇಲ್ಲಾಂದ್ರೆ ವಿಜೇಂದ್ರ ಅವ್ರಲ್ಲಿ ಪ್ಲೇಸ್ ಮಾಡ್ತಾರೆ ಈಗ ಸೋಮಣ್ಣ ಹೋಗಿದ್ದಾರೆ ಸೋಮಣ್ಣ ಇದುವರೆಗೂ ಸ್ಪರ್ಧೆ ಮಾಡಿದಂತ ಪ್ರಭಾವಿ ಅಭ್ಯರ್ಥಿ ಇವರೇ ಬಿಜೆಪಿ ಇಂದ ಬಿಜೆಪಿ ಕಾಪು ಸಿದ್ಲಿಂಗ್ ಅವ್ರಿಗಿಂತ ತೋಟದ ಬಸವರಾಜ್ ಅವ್ರಿಗಿಂತ ಹ ರೇವಣ್ ಸಿದ್ದಾಗಿ ಪ್ರಬಲ ಅಭ್ಯರ್ಥಿ ಸೋಮಣ್ಣ ಸೋಮಣ್ಣ ಇವತ್ತು ಯಡಿಯೂರಪ್ಪ ಅವ್ರ ಮನೆಗೋಗಿ ಹೋಗಿ ಒಂದ್ ಶಾಲಾ ಹಾಕಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಯಡಿಯೂರಪ್ಪ ಆಕಾಶ ನಾವೊಂದು ನಕ್ಷತ್ರ ಅಷ್ಟೇ ಅನ್ನೋದ್ರ ಮೂಲಕ ರಾಜಕಾರಣದ ರಾಜ್ಯಗೆ ರೆಡಿ ಆಗವ್ರೆ ಹೌದು ಚಾಮರಾಜನಗರ ಕೂಡ ಕ್ಯಾಂಡಿಡೇಟ್ ಇವರು ಇಲ್ಲೂ ಕ್ಯಾಂಡಿಡೇಟ್ ಎರಡೂ ಕಡೆ ಸೋಮಣ್ಣ ಏನಾರ ಚಾಮರಾಜನಗರ ಗೆಲ್ಲಬೇಕು ಅಂದ್ರೆ ಯಡಿಯೂರಪ್ಪನವರು ಅಕ್ಷ ಬೇಕು ವಿಜೇಂದ್ರ ನಿಮ್ಗ್ ವರುಣಾದಲ್ಲಿ ಆಗದ್ದೇ ಇಲ್ಲ ಅಂತ ಏನಿಲ್ಲ ಸಿದ್ದರಾಮಯ್ಯ ಯಕ್ಷೇಂದ್ರ ಸ್ವಲ್ಪ ಸಾಧ್ಯನೇ ಇಲ್ಲ ಅವ್ರನ್ನ ಅಂತ ಏನಿಲ್ಲ ಯಾಕೆಂದ್ರೆ ಅಲ್ಲಿ ಒಂದು ವರ್ಗ ಸಿದ್ದರಾಮಯ್ಯ ಯಗನೆ ಚುನಾವಣೆ ಮಾಡಕ್ ಕಾಯ್ತಾ ಇದ್ರು ಯಾರು ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಹಾಕಿರ್ಲಿಲ್ಲ ನಿಜ ಕಳೆದ ಬಾರಿ ವಿಜೇಂದ್ರ ಬಂದಿದ್ರೆ ವರ್ಣ ಕತೆ ಬೇರೆ ಆಗಿರೋದು ಅಂತ ಚರ್ಚೆ ಇದೆ ಈಗಲೂ ಅಲ್ಲಿ ಜನ ವಿಜೇಂದ್ರ ಬಂದ್ರೆ ಬೇರೆ ಆಗತ್ತೆ ಅಂತಿತ್ತು ಈಗ ಬರ್ಬೇಕ್ಯಾರೋ ಪ್ರಬಲ ಅಂತಿದ್ರಲ್ಲ ಸೋಮಣ್ಣ ದುರ್ಬಲ ಅಲ್ಲ ಅಲ್ಲ ಸೋಮಣ್ಣ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸುವಷ್ಟು ಪ್ರಬಲ ಅಲ್ಲದಿರಬಹುದು ಆದ್ರೆ ದುರ್ಬಲ ಅಲ್ಲ ಖಂಡಿತ ಆದ್ರೆ ಇನ್ನೊಂದು ಮ್ಯಾಟ್ರು ಜಿ ಟಿ ದೇವೇಗೌಡರುಗಿಂತ ಸೋಮಣ್ಣ ಸ್ಟ್ರಾಂಗ್ ಸೋಮಣ್ಣ ರಾಜಕಾರಣದ ಇತಿಹಾಸ ತಿರುಗಿ ನೋಡಿದ್ರೆ ತನ್ನ ಜಾತಿಯವ್ರದಲ್ಲಿ ಗೆತ್ಕೊಂಡ್ರೆ ಹಾಗೆ ನೋಡಿದ್ರೆ ಸೋಮಣ್ಣ ಮೊದಲ ಚುನಾವಣೆ ತನ್ನ ಜಾತಿಯ ಜನ ಜಾಸ್ತಿ ಇರೋ ಜಾಗದಲ್ಲಿ ನಿಲ್ತಾ ಇರೋದು ಹೌದು ಫಸ್ಟ್ ಟೈಮ್ ಯಾರನ್ನೋ ನೆಚ್ಕಂಡ್ ರಾಜಕಾರಣ ಮಾಡೋ ಜಾಯಮಾನ ಸೋಮಣ್ಣಂದಲ್ಲ ಆದ್ರೆ ವರುಣಾಗೆ ಚಾಮರಾಜನಗರಕ್ಕೆ ಸೋಮಣ್ಣಗೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವ್ರದ್ದು ಬೇಕಾಗಿತ್ತು ಹಾಗಾಗಿ ನೇರವಾಗಿ ಹೋಗಿ ಯಡಿಯೂರಪ್ಪ ಅವರಿಗೆ ಶರಣಾಗಿದ್ದಾರೆ ಶಾಲಾ ಬಟ್ ಶರಣಾಗಿದ್ದಾರೆ ಪಿಕ್ಚರ್ ಬೇರೆ ಈ ಯಡಿಯೂರಪ್ಪ ಮನೆಗೆ ಹೋಗಿ ಭೇಟಿ ಕೊಟ್ಟಾಗ್ಲೆ ವರೋಣ ಟಫೆಸ್ಟ್ ಕ್ಷೇತ್ರ ಸೋಮಣ್ಣ ಸಾಮಾನ್ಯ ಮನುಷ್ಯ ಅಲ್ಲ ನಾನು ಪದೇ ಪದೇ ಅದನ್ನ ಹೇಳ್ತೀನಿ ಸೋಮಣ್ಣ ಸಾಮಾನ್ಯ ಅಲ್ಲ ಎರಡನೇ ವಿಚಾರ ವರುಣಾದಲ್ಲಿ ಈಗಿನ ಸನ್ನಿವೇಶದಲ್ಲಿ ಫಲಿತಾಂಶ ಈಗೆ ನಮ್ದೆ ಅಂತ ಹೇಳುವಂತ ಸಾಧ್ಯತೆಗಳಿಲ್ಲ ಇಲ್ಲ ಯಾಕ್ ಹಿಂಗಾಯ್ತು ಏನ್ ಶಿವ ಹೇಳ್ಬಿಡ್ತಿದಿರಿ ಹೇಳ್ಬಿಡ್ತಿದೀರಿ ನೀವಾಗ್ ನೋಡಿದ್ರೆ ಸೋಲ್ಸಕ್ ಸಾಧ್ಯ ಇಲ್ಲ ಸಿದ್ರಾಮಯ್ಯ ಅಂತೀರಿ ಅಂತ ತಗಳಿಲ್ಲಿ ಹೇಳ್ತೀನಿ ವೋಟ್ ನೇ ಕೇಳ್ಲಿಲ್ಲ ವೋಟ್ ನೇ ಕೇಳ್ಲಿಲ್ಲ ಮೂವತ್ತೆರಡು ಸಾವಿರ ವೋಟ್ ಮತ್ತು ಬಿಜೆಪಿಗೆ ಕಳೆದ್ ಬಾರಿ ಅಲ್ಲಿ ಓಕೆ ಮನೆಲ್ ಮಲಗಿದ್ ಅಭಿಷೇಕ ಇಪ್ಪತ್ತೆಂಟ್ ಸಾವಿರ ಜನ ವೋಟ್ ಹಾಕಿದ್ರು ಜೆಡಿಎಸ್ ಅವ್ರಿಗೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಎಗೆನೆಸ್ಟ್ ವೋಟು ಅರವತ್ತೈದು ಸಾವಿರ ಇದೆ ಇದೆ ವರಾಣದಲ್ಲಿ ವರಾಣದಲ್ಲಿ ಈ ಒಂದು ಜೆಡಿಎಸ್ ನವರು ಕ್ಯಾಂಡಿಟ್ ಚೇಂಜ್ ಮಾಡ್ತಾರೆ ಅಂತಿದೆ ಅಲ್ಲೇನಾರ ಸುಮ್ಮನೆ ಸಾಂಪನ್ ಹಾಕ್ಬಿಟ್ಟಿಲ್ಲ ಸೋಮಣ್ಣ ಬೆಂಬಲ ಕೊಟ್ರೆ ಈ ಕ್ಷಣಕ್ಕೆ ಎಪ್ಪತ್ತು ಸಾವಿರ ವೋಟ್ ಎಗೇಸ್ಟ್ ಹೌದು ಸಿದ್ದರಾಮಯ್ಯ ಎಪ್ಪತ್ತು ಸಾವಿರ ಎಷ್ಟು ಹೇಳಿ ಎಪ್ಪತ್ತು ಸಾವಿರ ಎಪ್ಪತ್ತು ಎರಡನೇದು ಇಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದು ಎಂಬತ್ನಾಲ್ಕು ಸಾವಿರ ಓಟ್ ತಗೊಂಡು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಗೆದ್ದಿದ್ದು ಎಪ್ಪತ್ತೊಂದು ಸಾವಿರ ಓಟ್ ತಗೊಂಡು ಸರಿನಾ ಸಿದ್ದರಾಮಯ್ಯ ಅವ್ರನ್ನ ಮೋರ್ ದನ್ ಐವತ್ತು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಎಲ್ಲ ಟೈಮಲ್ಲೂ ಹೌದು ಸೋಲಿಸಲು ಸಾಧ್ಯವೇ ಇಲ್ಲ ಅಂತೇನಿಲ್ಲ ಸೋಮಣ್ಣ ದುರ್ಬಲ ಅಲ್ಲ ದುರ್ಬಲ ಅಲ್ಲ ಅಲ್ಲ ನಿಜ ಖಂಡಿತ ವರ್ಣಾದಲ್ಲಿ ನಿಜವಾದ ಪಿಚ್ಚರ್ ಅಬ್ಬರ ಆರ್ಭಟ ಮಾಡಬೇಕು ಅಂತಾನೆ ಇಲ್ಲ ಈಗ ಜಿ ಟಿ ದೇವೇಗೌಡರ ಪರ ಎಲ್ಲಾ ಸೇರ್ಕೊಂಡು ಚುನಾವಣೆ ಮಾಡಿದ್ರು ಹೌದು ಇಲ್ಲಿ ಸೋಮಣ್ಣ ಸೈಲೆಂಟ್ ಆಗಿ ಚುನಾವಣೆ ಮಾಡ್ತಾರೆ ಮಾಡ್ತಾರೆ ಅದರ ಮೊದಲ ಯಾವ ಮಟ್ಟಿಗೆ ತಂತ್ರಗಾರ ಸೋಮಣ್ಣ ಅಂದ್ರೆ ಯಡಿಯೂರಪ್ಪ ಮನೆಗೆ ಹೋಗಿ ಶಾಲೆ ಆಗ್ತಾಗ್ಲೇ ಗೊತ್ತಾಯ್ತು ಹೌದು ಸೋಮಣ್ಣ ರಾಜಕಾರಣದಲ್ಲಿ ತಂತ್ರ ಪ್ರತಿ ತಂತ್ರ ಸಿದ್ಧಾಂತ ಬದಲಾವಣೆ ಬಣ್ಣ ಬದಲಾವಣೆ ಇವೆಲ್ಲ ಆಗ್ತಿರ್ತವೆ ಅನಿವಾರ್ಯ ಆಗಿತ್ತು ಸೋಮಣ್ಣ ನಾನು ಎರಡೂ ಗೆಲ್ಲಕ್ಕೆ ಬಂದಿದ್ದೀನಿ ಅನ್ನೋ ಸ್ಪಷ್ಟ ಸೂಚನೆ ಇದು ಸಾಧ್ಯವೇ ಹೌದು ಈ ರಾಜಿ ಚಾಮರಾಜನಗರದಲ್ಲಿ ಸೋಮಣ್ಣ ಅವ್ರನ್ನ ಗೆಲುವಿನ ದಡ ಸೇರಿಸಬಹುದು ಸೇರಿಸಬಹುದು ವರುಣಾದಲ್ಲೂ ಕೂಡ ಸೋಮಣ್ಣ ಪ್ರಬಲ ಪೈಪೋಟಿಯನ್ನು ನೀಡಬಹುದು ಸದ್ಯಕ್ಕೆ ಈ ಸನ್ನಿವೇಶ ಹೌದು ಏ ಸಿದ್ದರಾಮಯ್ಯ ನೀರ್ ಕುಡ್ದಂಗ ಗೆಲ್ತಾರಪ್ಪ ಅನ್ನೋದಿತ್ತಲ್ಲ ನೀರ್ ಕುಡಿಸ್ತಾರೆ ಹ್ಮ್ ನೀರ್ ಕುಡಿಸ್ತಾರೆ ಅಸಾಧ್ಯ ಅಂತೂ ಅಲ್ಲ ಅಸಾ ಈ ಸೋಮಣ್ಣ ವಿಜೇಂದ್ರ ಬಂದಿದ್ರೆ ಮತ್ತೊಂದು ಕಣ್ಣಿಟ್ಟಿರೋರಲ್ಲಿ ನಿಜ ವಿಜೇಂದ್ರ ಮುಂದೊಂದಿನ ಸಿಎಂ ಆಗ್ಬೇಕು ಅಂತಿದ್ದಾರೆ ನಿಜ ಆಗ್ತೀನಿ ಅವ್ರಿಗೆ ಆದ್ರೆ ಸೋಮಣ್ಣ ನಾನೇನೋ ದೊಡ್ಡದಾಗೋ ಬೇಕಾಗಿಲ್ಲ ಅಂತ ಅವ್ರು ಆಗ್ಬೋದಿತ್ತು ಸೋಮಣ್ಣ ಸಿಎಂ ಆಗ್ಬೋದಾಗಿತ್ತು ನಿಜ ಅವ್ರು ಮಾಡ್ಕೊಂಡ ತಪ್ಪುಗಳು ಇವತ್ತಿಂಗ್ ಪರಿತಪ್ ಸಂಘ ಆಗೈತೆ ಸೋಮಣ್ಣ ಸಾಮಾನ್ಯದ ಯಾ ಈ ಎಂ ಬಿ ಪಾಟೀಲು ಈಶ್ವರ್ ಖಂಡ್ರೆ ಇವ್ರ ಎಲ್ಲರಿಗಿಂತ ಸ್ಟ್ರಾಂಗು ಪರಮೇಶ್ವರ್ಗಿಂತ ಸ್ಟ್ರಾಂಗ್ ಡಿಕೆಗೆ ಸರಿಸಮ ಸೋಮಣ್ಣ ನಿಜ ನಿಜ ನಿಮ್ಗೆ ಸೋಮಣ್ಣ ಐತೆ ಕನಕಪುರದಲ್ಲಿ ಓಟ್ಗಳವೇ ಹೌದು ಕನಕಪುರದಲ್ಲಿ ಹತ್ತಿಪ್ಪ ಸಾವಿರ ಓಟ್ನ ಡಿಕೆ ಕೆಪಾಸಿಟಿ ಸೋಮಣ್ಣ ಇದೆ ಇಲ್ಲ ಅಂತ ಹೇಳ್ಬಿಡ್ಲಿ ಸೋಮಣ್ಣ ನನಗೆ ಹೌದು ಸೋಮಣ್ಣ ಶಕ್ತಿವಂತ ಸೋಮಣ್ಣ ಯುಕ್ತಿವಂತ ಯುಕ್ತಿವಂತ ಸೋಮಣ್ಣ ಬುದ್ಧಿವಂತ ಕಲಾಕಾರ ಕಲಾಕಾರ ರಾಜಕಾರಣಿ ಕಲಾಕಾರ ಪಿಕ್ಚರ್ ಬಾಕಿ ಬಟ್ ಆರ್ ಅಶೋಕ್ ಅಲ್ಲ ಆರ್ ಅಶೋಕ್ ಇಲ್ಲಿ ಸೋಮಣ್ಣನ ಸಿದ್ದರಾಮಯ್ಯ ವಿರುದ್ಧ ಹಾಕಿದ್ದಾರೆ ಡಿ ಕೆ ವಿರುದ್ಧ ಅಶೋಕ್ ಹಾಕವ್ರೆ ಅಂತ ತಕ್ಷಣ ಸಿದ್ದರಾಮಯ್ಯ ಅವ್ರಿಗೆ ತೊಡಕಿದೆ ಅಶೋಕ್ ಅವ್ರ ಬಾಯಲ್ಲಿ ಪದಗಳೇ ಬತ್ತಿರ್ಲಿಲ್ಲ ಫಸ್ಟ್ ಗೆ ಬೈಟ್ ಗಳ ಅಬ್ಸರ್ವ್ ಮಾಡಿದ್ರೆ ಬಾಯಿಗೆಲ್ಲ ಬಂದಿರ್ತಾರೆ ಬಾಯಿಗೆಲ್ಲ ಬಂದಿರ್ತದೆ ಈಗ ಆಲ್ರೆಡಿ ನೋಡೋಣ ಎಸ್ ವೀಕ್ಷಕರೇ ವರ್ಣ ಕ್ಷೇತ್ರದಲ್ಲಿ ಸೋಮಣ್ಣ ವರ್ಷ ಸಿದ್ದರಾಮಯ್ಯ ಫೈಟ್ ಹೇಗಿರ್ಲಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಅನ್ನೋದನ್ನ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ